ನಡುವೆ ನೀವು ಒಂದು ಸೀರಿಯಲ್ ಮಾಡ್ತೀರಾ ಪಾಪಣ್ಣ ಅನ್ನೋದು ಕ್ಯಾರೆಕ್ಟರ್ ತುಂಬಾ ಫೇಮಸ್ ಆಗುತ್ತೆ ನೀವು ಮನ್ಸು ಮಾಡಿದ್ರೆ ಸೀರಿಯಲ್ ಅಲ್ಲೇ ಕಂಟಿನ್ಯೂ ಆಗ್ಬಹುದಿತ್ತು ಬಟ್ ಅದ್ ಮಾಡಲ್ಲ ನೀವು ವಾಪಸ್ ರಂಗಭೂಮಿಗೆ ಬರ್ತೀರಾ ಯಾಕೆ ಅಂತ ಅನಿವಾರ್ಯ ಕಾರಣಕ್ಕೆ ಸೀರಿಯಲ್ ಸೇರಿದ್ದು ನಾನು ಸೀರಿಯಲ್ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶ ಇರಲಿಲ್ಲ ರಂಗಭೂಮಿಲೇ ಕಂಟಿನ್ಯೂ ಆಗಬೇಕಂತಿತ್ತು ಲವ್ ಮಾಡೋಕೆ ಶುರು ಮಾಡಿದ್ದೆ ಕಾಲೇಜಲ್ಲಿ ಇದ್ದಾಗಲೇ ಸೊ ಇವತ್ತಿನ ನನ್ನ ಹೆಂಡತಿ ಆವತ್ತಿನ ಗರ್ಲ್ ಫ್ರೆಂಡ್ ಸೊ ಹಂಗಾಗಿ ಇಬ್ಬರದ್ದು ಲವ್ ನಡೀತಾ ಇತ್ತು ಸೇಮ್ ಕಾಸ್ಟು ನಮ್ಗೆ ಆ ಥರದ್ದು ಯಾವುದು ಬ್ಯಾರಿಯರ್ಸ್ ಇರಲಿಲ್ಲ ಬಟ್ ಇದ್ದಿದ್ದು ಒಂದೇ ಒಂದು ಪ್ರಾಬ್ಲಮ್ ಏನು ಅಂದರೆ ನಿನ್ನ ಇನ್ಕಮ್ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಾ ಅಂತ ಸೊ ಇನ್ಕಮ್ ಏನು ನಾನು ಇದ್ದಾಗ ನಾನು ಕಷ್ಟಪಟ್ಟು ದುಡಿದ್ರೂ ಹತ್ತು ಸಾವಿರ ದುಡಿತಿದ್ದೆ ತಿಂಗಳಿಗೆ ಆ್ಯಂಡ್ ಸ್ವಲ್ಪ ಸ್ವಾಭಿಮಾನಿ ಜೀವನ ಜಾಸ್ತಿ ನಮಗೆ ಅಪ್ಪಂದು ಬೇಡ ಅಮ್ಮಂದು ಬೇಡ ನಮಗೇನು ನೀವು ಕೊಡೋದೇನು ಬೇಕಾಗಿಲ್ಲ ಅನ್ನೋ ಥರನೇ ಮೊಂಡು ಇದರಿಂದಾನೇ ಮುಂಚೆಯಿಂದನೂ ಬಂದವನು ನಾನು ಸೊ ಹಾಗಾಗಿ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದಾಗ ವೈಫು ಐಡಿಯಾ ಕೊಟ್ಲು ಈಗ ಮದುವೆ ಆಗೋ ತನಕ ಒಂದು ಕೆಲಸ ಮಾಡಿ ನೀವು ಸೀರಿಯಲ್ ಜಾಯ್ನ್ ಆಗ್ಬಿಡಿ ಸೀರಿಯಲ್ ಆ್ಯಕ್ಟ್ ಮಾಡಿಕೊಂಡು ಮದುವೆ ಆದಮೇಲೆ ನಿಮ್ಗೆ ನಿಮ್ಮ ಪ್ಯಾಷನ್ ಏನು ಬೇಕು ವಾಪಸ್ ನೀವು ಥಿಯೇಟ್ರಿಗೆ ಹೋಗ್ತೀರಾ ಅಂದರೆ ಹೋಗಿ ಐ ವಿಲ್ ಬಿ ವಿತ್ ಯು ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಅಂತ ಸೊ ಹಾಗಾಗಿ ಅನಿವಾರ್ಯ ಕಾರಣಕ್ಕೆ ಸೀರಿಯಲ್ ಜಾಯ್ನ್ ಆದೆ ಬಟ್ ಆಯಿತು ಅದಾದಮೇಲೆ ಕಂಟಿನ್ಯೂಸ್ ನೀವು ಹೇಳ್ದಂಗೆ ಪಾಪಣ್ಣ ಎಷ್ಟು ಫೇಮಸ್ ಆಗೋಯ್ತು ಅಂದರೆ ನಾನು ಒಂದು ತಿಂಗಳಲ್ಲಿ ಐದೈದು ಸೀರಿಯಲ್ಗಳು ಮಾಡ್ತಾ ಇದ್ದೆ ಸೊ ಅಷ್ಟು ಫೇಮಸ್ ಆದಾಗ ನನಗೆ ಒಂದು ದಿನ ಮೊನಾಟಾನಸ್ ಅನ್ನಿಸ್ತು ದಿನ ಇದ್ದೀನಿ ಫ್ಯಾಕ್ಟ್ರಿ ಥರ ಇದ್ದೀನಿ ಹೊಸ್ತನ ಏನೂ ಸಿಕ್ತಿಲ್ಲ ನನಗೆ ನನಗೇನೋ ಹೊಸಾದ ಬೇಕು ಹೊಸಾದ ಬೇಕು ಅಂತ ಅನ್ನಿಸಿದಾಗ ಒನ್ ಫೈನ್ ಡೇ ನಾನು ಹೆಂಡ್ತಿ ಹೇಳಿದೆ ಅಷ್ಟೊತ್ತಿಗೆ ಮದುವೆ ಆಗೋಗಿತ್ತು ನಾಲ್ಕು ಮೂರು ವರ್ಷ ಏನು ನಾನು ಸೀರಿಯಲ್ಸ್ ಮಾಡಿದೆ ನಾಲ್ಕು ವರ್ಷ ಸೊ ಮದುವೆ ಆಗಿತ್ತು ಅಷ್ಟೊತ್ತಿಗೆ ನಾನು ಅವ್ಳು ಹೇಳಿದೆ ದಿಸ್ ಇಸ್ ದ ಫೈನಲ್ ಟೇಕ್ ನಾನು ಇನ್ನು ಸೀರಿಯಲ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ನಾನು ಬಿಡ್ತಾ ಇದ್ದೀನಿ ಓಕೆ ಏನು ಮಾಡ್ತೀರಾ ನಾನು ವಾಪಸ್ ರಂಗಭೂಮಿಗೆ ಹೋಗ್ತೀನಿ ನಾನು ನಾಟಕಗಳನ್ನ ಡೈರೆಕ್ಟ್ ಮಾಡಿಸ್ತೀನಿ ಅಂತ ಸರಿ ಆಯಿತು ಅಂತ ಅವಳು ಒಪ್ಪಿಕೊಂಡ್ಳೆ ಯಾಕಂದರೆ ಅವಳು ಅಲ್ಲದೆ ಇದ್ದಿದ್ರೆ ಮೋಸ್ಟ್ಲಿ ನಾನು ಇವತ್ತು ಈ ಲೆವೆಲ್ ತನಕನೂ ಬರೋಕ್ಕಾಗ್ತಿರಲಿಲ್ಲ ಯಾಕಂದರೆ ನನ್ನ ಪ್ರತಿ ಹೆಜ್ಜೆಗೂ ಸಪೋರ್ಟ್ ಮಾಡಿದಾಳೆ ಸೊ ಆಯಿತು ಅಂದ್ಲು ಆಯಿತು ಅಂದ್ಲು ನಾನು ಮನೇಲೂ ಹೇಳಿಲ್ಲ ನಮ್ಮ ಮನೇಲೂ ಗೊತ್ತಿಲ್ಲ ಅವ್ರ ಮನೆಯಲ್ಲೂ ಗೊತ್ತಿಲ್ಲ ನಾನು ಸೀರಿಯಲ್ಗಳೆಲ್ಲ ಬಿಟ್ಟೆ ನಾನು ವಾಪಸ್ ರಂಗಭೂಮಿಗೆ ಜಂಪ್ ಆದೆ ನಾನು ಏನೋ ನಾಟಕಗಳು ಮಾಡ್ಕೊಂಡಿದ್ದೆ ಅಂದರೆ ಆ ಆ ಮೊನಾಟನಸ್ ವರ್ಕ್ ಯಾವತ್ತಾದರೂ ನನಗೆ ಸಿಕ್ಕಿದ್ರೆ ಅಂದರೆ ನೀನು ಕೂತ್ಕೊಂಡು ನೀನು ದಿನಾ ಬೆಳಗ್ಗೆ ಎದ್ದು ಈ ಕಲ್ಲನ್ನೇ ಹೊಡಿತಾ ಇರಬೇಕು ಅಂದರೆ ಆ ಕಲ್ಲನ್ನು ನೋಡಿಯೋಕ್ಕಾಗಲ್ಲ ನಿನ್ನ ಆ ಕಲ್ಲನ್ನು ಯಾವುದಾದ್ರೂ ಒಂದು ಮೂರ್ತಿ ಥರ ಕೆತ್ತು ಅಂದರೆ ಅಲ್ಲಿ ಏನೋ ಇನೋವೇಟಿವ್ ಥಿಂಕಿಂಗ್ ಇರುತ್ತೆ ಅದನ್ನು ಮಾಡ್ಬೋದು ಬಟ್ ಒಂದೇ ಕೆಲಸ ನೀನು ಮಾಡ್ತಾ ಅಂದರೆ ನನ್ನ ಕೈಲಿ ತುಂಬ ದಿನ ಮಾಡೋಕ್ಕಾಗಲ್ಲ ನಾನು ತುಂಬ ಬೇಗ ಆಗಿಬಿಡ್ತೀನಿ ಯಾವುದಾದ್ರೂ ವಿಚಾರದಲ್ಲಿ ಹಾಗಾಗಿ